ಅವಳಿ ನಗರದ ಫಟಾಫಟ್ ಸುದ್ದಿಗೆ ಸ್ವಾಗತ. ನಾನು ನಿರ್ಮಲಾ ಬರ್ರಿ. ಇವತ್ತು ಹುಬ್ಬಳ್ಳಿ ಧಾರವಾಡದಾಗ ಏನೇನಾಗಿತ್ತು ಅಂತ ಹೇಳಿ ನೋಡ್ಕೊಂಡು ಬರೋಣಂತೆ. ಅಲ್ರಿ, ನಮ್ಮ ಜಿಲ್ಲೆದಾಗ ತ್ರಿಬಲ್ ಐಟಿ ಇರೋದು ನಮ್ಮ ಜಿಲ್ಲೆಕ ಹೆಮ್ಮೆ ಅಲ್ಲೇನ್ರಿ. ಆದ್ರೆ ಇಲ್ಲಿ ಓದೋ ಮಕ್ಕಳ ಪಾಡು ಕೇಳಬಾರದು ನೋಡ್ರಿ. ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಓದಾಕ ಬರೋ ಹುಡುಗರಿಗೆ ನೆಟ್ಟಗ ತ್ರಿಬಲ್ ಐಟಿ ಕ್ಯಾಂಪಸ್ನ್ಯಾಗ ಮೂಲ ಸೌಕರ್ಯಗಳು ಇಲ್ಲದಕ್ಕ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ಕ್ಯಾಂಪಸ್ನ್ಯಾಗ ಹರತಾಳ ಮಾಡ್ಯಾರ್ರಿ. ಇಲ್ಲಿ ಸ್ವಚ್ಛತೆ ಅನ್ನೋದು ಮರಿಚಿಕೆನ ಆಗಿಬಿಟ್ಟೈತೆ ನೋಡ್ರಿ. ಬರಗಾಲ ಪೀಡಿತ ಪಟ್ಟಾಗಿದ್ದ ಅಳವಾರ, ಕಲಗಟ್ಟಿ, ಖಾನಾಪುರ ಕೈಬಿಟ್ಟ ಸರ್ಕಾರ ಮಲ್ತಾಯಿ ಧೋರಣೆ ಮಾಡಾಕತ್ತೈತಿ. ಇದು ಸರಿಯಲ್ಲ. ಈ ತಾಲೂಕುಗಳನ್ನ ಬರಗಾಲ ಪೀಡಿತ ತಾಲೂಕು ಅಂತ ಘೋಷಿಸಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಅಳವಾರ ಪಟ್ಟಣದಾಗ ಹರತಾಳ ಮಾಡ್ಯಾರ. ಸಂತೋಷ್ ಲಾಡ್ ಸಾಹೇಬ್ರ ದೌಡ ಇದನ್ನೆಲ್ಲ ಸುದ್ದ ಮಾಡ್ರಿ ಅಂತ ಹೇಳಿ ಮನವಿ ಮಾಡ್ಯಾರ. ಧಾರವಾಡದ್ದು ತ್ರಿಬಲ್ ಐಟಿದಾಗ ಮೂಲಭೂತ ಸೌಕರ್ಯ ಇಲ್ಲದಕ್ಕ ಅಲ್ಲಿ ವಿದ್ಯಾರ್ಥಿಗಳು ಹರತಾಳ ಮಾಡಿದ್ರ ಅದು ತಪ್ಪೇನಲ್ಲ. ಇಂಥ ದೊಡ್ಡ ಸಂಸ್ಥೆದಾಗ ಇಂಥ ಸಮಸ್ಯೆ, ಅದ್ರಾಗ ನೀರಿನ ಸಮಸ್ಯೆ ದೊಡ್ಡದು. ದೌಡ ಸಂಬಂಧಿಸಿದ ಅಧಿಕಾರಿಗಳು, ಆಡಳಿತ ಮಂಡಳಿ, ಡಿಸಿ, ಜಿಲ್ಲಾ ಉಸ್ತುವಾರಿ ಸಚಿವರು ಇತ್ತಾಗ ಗಮನ ಹರಿಸಿ ಸಮಸ್ಯೆನ ಬಗೆಹರಿಸ್ರಿ ಅಂತ ಹೇಳಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳ್ಯಾರ. ಸಿಎಂ ಸಿದ್ದರಾಮಯ್ಯ ಸಾಹೇಬರು ಇವತ್ತ ಏಕಕಾಲದಾಗ ರಾಜ್ಯದ ಎಲ್ಲಾ ಜಿಲ್ಲೆದಾಗೂ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಾಗ ಜನತಾ ದರ್ಶನ ಕಾರ್ಯಕ್ರಮ ಮಾಡಕ ಹೇಳಿದ್ರ. ಹಂಗ ಇವತ್ತ ಧಾರವಾಡದಾಗೂ ಜನತಾ ದರ್ಶನ ಕಾರ್ಯಕ್ರಮ ನಡೆದಿತ್ತು. ಆದ್ರ ಈ ಕಾರ್ಯಕ್ರಮ ಬರೇ ಗದ್ದಲದಾಗ ಮುಗಿದೋದ್ ನೋಡ್ರಿ. ಮಂದಿ ಎಲ್ಲಾರು ನಾ ಮುಂದ ನೀ ಮುಂದ ಅನ್ಕೊಂತ ವೇದಿಕೆ ಅತ್ತ ತಮ್ಮ ಸಮಸ್ಯೆ ಹೇಳಾಕ ಬಂದ್ಬಿಟ್ರ. ಅವ್ರ ಇವ್ರ ದೂಡಾಡೋದ್ರಾಗ ಈ ಕಾರ್ಯಕ್ರಮ ಮುಗಿದೋತು. ಒಂದ್ ನೀಟಾಗಿ ವ್ಯವಸ್ಥೆ ಅನ್ನೋದ ಇರ್ಲಿಲ್ಲ ನೋಡ್ರಿ. ರಾಷ್ಟ್ರೀಯ ಹೆದ್ದಾರಿ ಹುಬ್ಬಳ್ಳಿ ಗದಗ ನಡಕ ಬರೋ ಭದ್ರಾಪುರದ ಬಸ್ ಸ್ಟ್ಯಾಂಡ್ ಹಂತ್ಯಕ್ಕೆ ಇವತ್ತು ಮುಂಜಾನೆ ಹುಬ್ಬಳ್ಳಿಯಿಂದ ಗದಗ ಕಡೆಗೆ ಫುಲ್ ಜೋರು ಹೊಂಟಿದ್ದ ಕಾರು ಅಜಮಾಸು ಒಂದು 10 ರಿಂದ 15 ಅಡಿ ಎತ್ತರಕ್ಕೆ ಹಾರಿ ಕಂಬದಾಗಿನ ವಯರ್ ಎಲ್ಲ ಕಿತ್ಕೊಂಡು ರಸ್ತೆ ಬಾಜುಕ್ಕೆ ಹೊಲಕ್ಕೆ ಹೋಗಿ ಬಿದ್ದು ಬಿಟ್ಟೈತೆ ನೋಡ್ರಿ. ಇನ್ನು ಹೊಲಕ್ಕೆ ಹೋಗಿ ಬಿದ್ದ ಹೊಡೆತಕ್ಕೆ ಕಾರ್ ಅನ್ನೋದು ಚಿಪ್ಪಾಡಿ ಸೊಡ್ಲಾಗೈತ್ರಿ. ಇನ್ನು ಈ ಡ್ರೈವರ್ಗೆ ಒಂದಿಷ್ಟು ಸಣ್ಣ ಪುಟ್ಟ ಗಾಯ ಆಗ್ಯಾವ. ಧಾರವಾಡದ್ದು ತ್ರಿಬಲ್ ಐಟಿದಾಗ ಕುಡಿನೀರಿನ ಸಮಸ್ಯೆ ಆಗಿದ್ದಕ್ಕೆ LNT ಕಂಪನಿದಾರದ ನಿಷ್ಕಾಳಜಿನ ಕಾರಣ. ಹಿಂಗಾಗಿ ದೌಡ ಕುಡಿನೀರಿನ ಸಮಸ್ಯೆ ಬಗೆಹರಿಸಾಕ ಅಧಿಕಾರಿಗಳಿಗೆ ಹೇಳೇನಿ ಅಂತ ಹೇಳಿ ಶಾಸಕ ಅರವಿಂದ ಬೆಲ್ಲದ ಹೇಳ್ಯಾರ. ಜಲಮಂಡಳಿ ಅಧಿಕಾರಿಗಳು ಇದ್ದಾಗ ಇಂಥ ಸಮಸ್ಯೆ ಅಕ್ಕಿರಲಿಲ್ಲ ಅಂತ ಅಂದಾರ. ನೂತನ ಸಂಸತ್ನ್ಯಾಗ ಸೆಲೆಬ್ರಿಟಿ ಕರ್ಕೊಂಡು ಬಂದ ಮಹಿಳಾ ಮೀಸಲಾತಿ ಪಾಸ್ ಮಾಡಿದ್ರಿ. ಅವತ್ತು ರಾಷ್ಟ್ರಪತಿ ಎಲ್ಲಿ ಹೋಗಿದ್ರು? ಅವರು ಆದಿವಾಸಿ ಅಲ್ಲೇನ? ಕಾಂಗ್ರೆಸ್ನ್ಯಾಗ ಚಿಲ್ಲರೆ ರಾಜಕಾರಣ ಅಂತ ಜೋಶಿ ಅಂದಿದ್ದಕ್ಕೆ ಸಚಿವ ಸಂತೋಷ್ ಲಾಡ ತಿರುಗೇಟ್ಕೊಟ್ಟಾರ. ಬಿಜೆಪಿ ಅವರು ನೋಟು ಎಲ್ಲಿ ಹೋಯ್ತು? 75 ವರ್ಷ ನಾವು ಚಿಲ್ಲರೆ ಮ್ಯಾಲೆ ಕಟ್ಟಿದ ಬುನಾದಿ ಮ್ಯಾಲೆ ಇವರು ನೋಟ್ ಮಾಡಿದ್ರ. ರಾಷ್ಟ್ರಪತಿ ಆದಿವಾಸಿ ವಿಧವೆ ಅನ್ನೋ ಕಾರಣಕ್ಕೆ ಇವರು ಅವರನ್ನ ಮಹಿಳಾ ಬಿಲ್ ಪಾಸ್ ಮಾಡಕ್ಕೆ ಕರೆದಿಲ್ಲ. ಬಿಜೆಪಿದು ಮನುಸ್ಥಿತಿ ಐತಿ, ಅದನ್ನು ಅವರು ಒಪ್ಕೊಳ್ಳೋದಿಲ್ಲ ಅಂತ ಅಂದಾರ. ರಾಜ್ಯದಾಗ ಸಾರಿಗೆ ಬಸ್ಗಳು ಕಡಿಮೆ ಇದ್ದಿದ್ದಕ್ಕೆ ಮಂದಿಗೆ ಭಾಳ ಕಿರಿಕಿರಿ ಆಗಕತ್ತಿತ್ರಿ. ಹಿಂಗಾಗಿ ಮಂದಿಗೆ ಚಲೋ ಸಾರಿಗೆ ವ್ಯವಸ್ಥೆ ಮಾಡಕ್ಕೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು 50 ಹೊಸ ಬಸ್ಗಳನ್ನು ಮುಜರಾಯಿ ಮತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಹಂಗೆ ನಮ್ಮ ಕಾರ್ಮಿಕ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಸಾಹೇಬರು, ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ಹುಬ್ಬಳ್ಳಿ ಹೊಸೂರ್ ಬಸ್ ಸ್ಟ್ಯಾಂಡ್ನ್ಯಾಗ ಅವಕ್ಕೆ ಚಾಲನೆ ಕೊಟ್ಟಾರ. ಇನ್ನರ ಬಸ್ಸಿನ ಸಮಸ್ಯೆ ಕಡಿಮೆ ಆಕತ್ತಿನ ಅನ್ನೋದನ್ನು ನೋಡೋಣಂತ್ರಿ. ಕಾವೇರಿ ನೀರು ತಮಿಳುನಾಡಿಗೆ ಬಿಡಾಕತ್ತಿದ್ದನ್ನು ಖಂಡಿಸಿ ಬಂದ್ ಮಾಡಾಕತ್ತಿದ್ದು ಶಾಂತಿಯುತವಾಗಿ ನಡೀಲಿ ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಸಾಹೇಬರು ಹೇಳ್ಯಾರ. ಹೋರಾಟ ಬೇಡ ಅಂತ ನಾನು ಹೇಳುವುದಿಲ್ಲ. ನೀರು ಬಿಡಾಕ ಸುಪ್ರೀಂ ಕೋರ್ಟ್ ಆದೇಶ ಐತಿ. ನೀರು ಬಿಡಬೇಕೋ ಬೇಡೋ ಅನ್ನೋದ್ರ ಸಂಬಂಧ ಸರ್ಕಾರ ಸೂಕ್ತ ನಿರ್ಧಾರ ತಗೋತೈತಿ ಅಂತ ಅಂದಾರ. ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮುಂದೆ ನಿಂದಿರಿಸಿದ್ದ ಪೊಲೀಸ್ ಜೀಪ್ ಮುಂದೆ ನಿಂತ ಅಶ್ಲೀಲ ಡೈಲಾಗ್ ಹೊಡೆದಿದ್ದ ಕಸಬಾಪೇಟೆ ಪೊಲೀಸ್ ಠಾಣೆ ಕಾನ್ಸ್ಟೇಬಲ್ ವಿರುದ್ಧ ಪಬ್ಲಿಕ್ ನೆಕ್ಸ್ಟ್ ಶಿಸ್ತಿನ ಇಲಾಖೆಯಲ್ಲಿಯೇ ಅಸಿಸ್ತು ಅಂತ ಹೇಳಿ ಒಂದು ಸುದ್ದಿ ಮಾಡಿದ್ದ ತಡಾರಿ. ಮೇಲಾಧಿಕಾರಿಗಳು ಕಾನ್ಸ್ಟೇಬಲ್ ಬಸ್ಸು ಮಣ್ಣೂರ್ ಅನ್ನೋರ್ನ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ ಸಸ್ಪೆಂಡ್ ಮಾಡ್ಯಾರ. ಇದಿಷ್ಟು ಇವತ್ತಿನ ಅವಳಿ ನಗರದ ಫಟಾಫಟ್ ಸುದ್ದಿ ರೀ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ್ರಿ. ಅಲ್ಲಿವರೆಗೂ ಪಬ್ಲಿಕ್ ನೆಕ್ಸ್ಟ್ ನೋಡ್ಕೊಂತೀರ್ರಿ. ನಮಸ್ಕಾರ.